ಏನ್ ಹೇಳಿದ್ರು? ಈ ಮದ್ವೆನ ನೀವ್ ಒಪ್ಕೊಳಕ್ ರೆಡಿ ಇಲ್ವಂತೆ. ಸುಮ್ನೆ ಶ್ರಾವಣಿ ಅವ್ರಿಗೆ ಫೋರ್ಸ್ ಮಾಡಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅಕ್ಕ, ಒಂದ್ ಮಾತು ಹೇಳಿ, ನಿಮ್ಮ ಮತ್ತೆ ಅಭಿಯವ್ರ ನಡುವೆ ಎಲ್ಲ ಸರಿಯಾಗಿದ್ಯಾ? ಅವ್ರು ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದಾರೆ, ಆದ್ರೆ ನೀವು ಆ ವಿಷಯ ಬಿಡು, ಬಾ ದೇವ್ರ ದರ್ಶನ ಮಾಡು. ಸಾರಿ ಅಕ್ಕ, ನಿಮ್ಮ ಸ್ಥಿತಿಗೆ ನಾನೇ ಕಾರಣ ಆಗಿ ಈಗ ಅಭಿಭಾವನ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೇಳೋ ಯೋಗ್ಯತೆನ ನಾನ್ ಕಳ್ಕೊಂಡಿದ್ದೀನಿ. ನನ್ಗೇನಾದ್ರೂ ಇದನ್ನ ಸರಿ ಮಾಡೋ ಅವಕಾಶ ಸಿಕ್ಕಿದ್ರೆ ನಿಮ್ಮಿಬ್ರು ನಾನೇ ಒಂದ್ ಮಾಡಿ ನನ್ ಮಾಡಿರೋ ಪಾಪನ ಕಳ್ಕೊತೀನಿ. ಹೌದು, ನಾನು ನಯವಂಚಕಿ, ನರಭಕ್ಷಕಿ. ಏನಿವಾಗ ಏನೋ ಮಾಡಕ್ಕಾಗುತ್ತೆ ನಿನಗೆ? ಏನೋ ಅಂದ್ರೆ ಏನಂದೆ? ಭಿಕ್ಷೆ ಬೇಡೋ ಹಂಗ್ ಮಾಡ್ತೀಯ? ನಂದನ್ನು ಕೆಣಕಿದ್ ನಾಲ್ಕು ಜನ ಮೇಲಕ್ಕೆ ಹೋಗಿದ್ದಾರೆ, ಅವ್ರು ಯಾರು ಅಂತ ಗೊತ್ತು ತಾನೆ ನಿನಗೆ? ಮತ್ತೆ ನನ್ನ ಕೈಗೆ ರಕ್ತ ಹತ್ತೋ ಹಾಗೆ ಮಾಡಬೇಡ ಪ್ರಭಾಕರ. ಕ್ಷಣಕ್ಕೊಂದ್ಸರಿ ಬಣ್ಣ ಬದಲಾಯಿಸ್ತಿಲ್ಲ. ನಾನೇನ್ ಮಾಡ್ದೆ ಬೀಗ್ರು? ಏ, ಕಟ್ಟಾಕ ನಾಟಕ ಮಾಡ್ತೀನಿ. ಹೇಗ ಬದುಕ್ತೀಯ? ಎಷ್ಟು ದಿನ ಬದುಕ್ತೀಯ? ಜೀವನನೇ ಒಂದ್ ನಾಟಕ ಅಲ್ವಾ ಬಿಗ್ರೆ? ನೀವು ಅದೆಷ್ಟು ಚೆನ್ನಾಗಿ ನಾಟಕ ಆಡಿದ್ರಿ. ಅಪ್ಪಪ್ಪಪ್ಪ, ಸಂಬಂಧಗಳನ್ನ ಬೆಳೆಸೋದು, ಬೀಗ್ತನ ಮಾಡೋದು ನಿಮ್ಮ ಹತ್ರ ಕಲಿಬೇಕು ನೋಡಿ. ಅದೆಷ್ಟು ಪ್ರೀತಿ, ಅದೆಷ್ಟು ವಿಶ್ವಾಸ, ಅದನ್ನೆಲ್ಲ ನೋಡಿ ನಾವೆಲ್ಲರೂ ಕಳೆದೇ ಹೋಗ್ಬಿಟ್ಟಿದ್ವಿ. ಏನೋ ಅಂದೆ ನೀನು? ಏನಂದೆ? ಕಟ್ ಹಾಕಿ ನಾಟಕ ಆಡ್ತಾ ಇದ್ದೀನ, ಈಗ ಕಟ್ಟು ಬಿಚ್ತೀನಿ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಯಾಕೆ ಬೀಗ್ರೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಎಷ್ಟೋ ವರ್ಷದ ಹಿಂದೆ ಎಲ್ಲದೂ ಆಗಲೇ ಮುಗ್ದು ಹೋಗಿದೆ, ಈಗ ಬೂದಿ ಆರಿಸಿ ಕೆಂಡಾನ ಮುಟ್ಟೋ ಧೈರ್ಯ ಯಾಕೆ? ವರ್ಷಕ್ಕೊಂದ್ಸಲ ಪಿಂಡ ಬಿಟ್ಕೊಂಡು. ನಿನ್ನ ತಮ್ಮನ ಹೆಸರು ಏನಂದೆ? ಅಶ್ವನ್. ಅವನ ಹೆಂಡತಿದು ವರ್ಷತಿಥಿ ಮಾಡಿಕೊಂಡು ನಿನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋದು ಬಿಟ್ಟು ಇಲ್ಲಿ ಬಂದು ಕೊನೆ ಕ್ಷಣಗಳನ್ನ ಎಣಿಸ್ತಾ ಇದ್ದೀರಲ್ಲ, ಎಲ್ಲ ಬೇಕಾ? ಕೊನೆಗಾಲ ನನಗಲ್ಲ ಕಣೆ, ನಿನಗೆ ಶುರುವಾಗಿದೆ ಅಂತ ಹೇಳೋದಕ್ಕೆ ಹೊರಟಿದ್ದೀನಿ. ಅದಕ್ಕೆ ಅದಕ್ಕೆ ನನ್ನ ಮಗನ ಆ ಮನೆ ಸ್ವಚ್ಛನ್ನಾಗಿ ಮಾಡಿತ್ತು. ಬೀಗ್ರೆ, ಗೊತ್ತು ನನಗೆ ಎಲ್ಲ ವಿಷಯನೂ ಗೊತ್ತು. ಅಭಿ ಶ್ರಾವಣಿ ಮದುವೆ ಆಗೋದ್ರ ಹಿಂದೆ ಮಾಸ್ಟರ್ ಮೈಂಡ್ ಇದ್ದಿದ್ದು ನೀವೇ ಅಂತ ನನಗೆ ಗೊತ್ತು. ಕೇಳಿ ತುಂಬಾ ಶಾಕ್ ಆಯ್ತು. ನನ್ನ ಸುತ್ತ ಇಂಥ ಜನರಿದಾರಲ್ಲ ಅಂತ ನಿಮ್ಮನ್ನ ನೋಡಿ ಹೆಮ್ಮೆನೂ ಆಯ್ತು. ಈಗ ಗೊತ್ತಾದ್ರೆ ಏನೇ ಪ್ರಯೋಜನ? ಗೊತ್ತಾದ್ರೂ ಏನು ಮಾಡ್ಕೊಳಕ್ಕಾಗಲ್ಲ. ಏಯ್, ಎಲ್ಲಿಂದ ಒಕ್ಕರಿಸ್ಕೊಂಡು ನಿನ್ನಂಥ ಗಂಡ ನನಗೆ? ಸರಿಯಾಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಿದ್ರೆ ಈ ಪರಿಸ್ಥಿತಿ ನನಗೆ ಬರ್ತಿತ್ತ ಹೇಳು? ನೋಡು ನೋಡು ಹೇಗೆ ಮಾತಾಡ್ತಿದ್ದಾನೆ, ಹೇಗೆ ಅವಮಾನ ಮಾಡ್ತಿದ್ದಾನೆ ಅಂತ. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಅವನೇನು ಕೇಳ್ತೀಯ? ನನ್ನನ್ನು ಕೇಳು, ನಾನು ಹೇಳ್ತೀನಿ. ಏನೋ ಕತೆ ಹೇಳಿ, ಬಾಯಿ ಮುಚ್ಕೊ. ಸುಮ್ ಕುತ್ಕೋ. ಏ ಕಲ್ಯಾಣ, ಬಾಯಿ ಮುಚ್ಕೊಂಡ್ರೆ ಸತ್ಯ ಹೊರಗೆ ಬೀಳೋದಿಲ್ಲ. ಏ ಸಂಯುಕ್ತ, ಈ ಮದುವೆಗೆ ನಿನ್ನ ಗಂಡನ ಸಪೋರ್ಟ್ ಇದೆ.
ನಿನ್ನ ಗಂಡನ ಬಾಯಿ ಮುಚ್ಚೋ ಹಾಗೆ ಮಾಡಿದ್ದೆ ನಾನು. ಸಂಯುಕ್ತ, ಇವನು ರಂಗೋಲಿ ಕೆಳಗಡೆ ನುಗ್ಗೋ ಆ ಸಮಯ ಅಂತ ಗೊತ್ತಿರಲಿಲ್ಲ ಅಂದ್ರೆ ನಿನಗೆಲ್ಲ ವಿಷಯನೂ ಗೊತ್ತಿತ್ತ ಕಲ್ಯಾಣ್? ಇಲ್ಲ 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 ಸಂಯುಕ್ತ, ಅವನು ಹೇಳ್ದಾಗಲ್ಲ. ಏ ಪ್ರಭಾಕರ್, ಸರಿಯಾಗಿ ಹೇಳೋ, ವಿವರಿಸಿ. ಇವರು ಅಶ್ವಥ್ ಅಣ್ಣ ಅಂತ ಗೊತ್ತಿರಲಿಲ್ಲ. ನಾನು ದುಡ್ಡು ತಗೊಂಡಿದ್ದು ನಿಶಿ ಅಭಿಜಾತ್ಕ ಮ್ಯಾಚ್ ಆಗ್ತಿರ್ಲಿಲ್ಲ, ಅದನ್ನ ಯಾರಿಗೂ ಹೇಳಬಾರ್ದು ಅಂತ. ನಿನ್ ಜನ್ಮಕ್ಕಿಷ್ಟು. ಏ ಮುಚ್ಚೋ ಬಾಯಿ, ಏನು ಗೆದ್ಬಿಟ್ಟೆ ಅಂತ ನಗ್ತಾ ಇದ್ಯಾ? ಏನಿದು ಅಂತ ಏನ್ ನಡೀತಾ ಇದೆ ಇಲ್ಲಿ? ಮೂರೊತ್ತು ಇವನ್ ಹಿಂದೆ ತಿರ್ಗಾಡ್ತಾ ಇರ್ತೀಯಲ್ಲ, ಇದೇ ನಾನು ನೀನ್ ನೋಡಿರೋದು? ಅವ್ನು ಏನೇನ್ ಮಾಡ್ತಿದ್ದಾನೆ ಅಂತ ಗೊತ್ತಾಗದ್ ಬೇಡ ನಿನಗೆ? ಐ ಆಮ್ ಸಾರಿ ಅಕ್ಕ, ನಾನು ಅಷ್ಟೊಂದು ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗಿಲ್ಲ. ಗೊತ್ತಾಗದೇ ರೀತಿ ಬಲೆ ಹೆಣದಿದ್ದೆ ಸಂಯುಕ್ತ. ನಿಮ್ಮ ವೀಕ್ನೆಸ್ ಎಲ್ಲ ನನಗೆ ಗೊತ್ತಿತ್ತು, ತಿಳ್ಕೊಂಡಿದ್ದೆ ನಾನು. ಹಾ ಸಂಯುಕ್ತ, ಇವನನ್ನ ಸುಮ್ಮನೆ ಬಿಡೋದ್ ಬೇಡ. ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿ ಹಾಕೋಣ. ಮದ್ವೆ ಮಾಡಿಸ್ಬಿಟ್ಟೆ. ಹ್ಮ್, ಮದ್ವೆ ಮಾಡಿಸಿ ಏನ್ ಸಾಧಿಸ್ದೆ? ಅಭಿಶ್ರಾವಣಿಗೆ ನನ್ನ ಬಗ್ಗೆ ಹೇಳಿ ನಾನು ಎಂಥ ಕಿರಾತಕಿ ಅಂತ ನೀನು ಹೇಳ್ಬಿಡ್ತೀಯ ಅಲ್ವಾ? 20 ವರ್ಷಗಳಿಂದ ಕುರಿ ಥರ ಸಾಕಿರೋ ಅಭಿಗೆ ನಾನು ಕಟುಕಿ ಅಂತ ಹೇಳ್ಬಿಡ್ತೀಯ? ಬೀಗ್ರೆ, ನಮ್ಮ ಕೋಟೆಗೆ ನುಗ್ಗಿ ನಮ್ಮ ಹುಡುಗನ್ಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀರಾ ಅಂದ್ರೆ ನೀವು ಪ್ರಳಯ ಅಂತಕ್ರೆ. ಅದರಲ್ಲಿ ಎರಡು ಮಾತೇ ಇಲ್ಲ, ನಿಮಗೆ ಶಾಲ್ ಹೊದಿಸಿ ಸನ್ಮಾನ ಮಾಡ್ಬೇಕು ನೋಡಿ. ಆದ್ರೆ ನಿನ್ನ ಬುದ್ಧಿನ ಈ ಸಂಯುಕ್ತ ಹತ್ರ ಪ್ರಯೋಗ ಮಾಡಿಬಿಟ್ಟಿಯಲ್ಲ, ಅಲ್ಲೇ ಅಲ್ಲೇ ನೀನ್ ತಪ್ಪು ಮಾಡ್ಬಿಟ್ಟೆ. ಬೀಗ್ರೆ, ನಾನಾಗೆ ನಿಮ್ಮ ಪ್ರಾಣ ತೆಗಿಯೋಕೆ ಇಷ್ಟಪಡಲ್ಲ. ಹಿಂದೆ ಪ್ರಾಣ ತೆಗ್ದಿರ್ಬೋದು, ಆದರೆ ಅದರಲ್ಲಿ ಸಂಪೂರ್ಣವಾಗಿ ನನ್ನ ಪಾಲಿಲ್ಲಪ್ಪ. ಸತ್ತೋರ್ದು ತಪ್ಪಿರ್ಬೋದಲ್ವಾ? ಈಗೇನು ಮಾಡಲಿ ಹೇಳಿ? ಇನ್ನೊಂದು ಕೊಲೆ ಮಾಡೋ ಥರ ಆಗ್ತಾ ಇದೆಯಲ್ಲ. ಒಂದು ಜೀವ ತೆಗಿಯೋದು ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಬೀಗ್ರೆ. ಆ 4 ಜನಕ್ಕೂ ಇದನ್ನೇ ಹೇಳಿದೆ, ಸೈಲೆಂಟ್ ಆಗಿದ್ದು ಬಿಡಿ ಅಂತ. ನನ್ನ ಮಾತೇ ಕೇಳಲಿಲ್ಲ. ನನ್ನ ಕೆಣಕಿ ಕೆಣಕಿ ಸಾವ್ ಹತ್ರ ತಂದ್ಕೊಂಡು ಈ ನನ್ನ ಗಂಡ ನನ್ನ ಕರ್ಮಕ್ಕೆ ನಿನ್ನ ಹತ್ರ ದುಡ್ಡಿಸ್ಕೊಂಡು ನಿನ್ನನ್ನು ಬಿಟ್ಟುಬಿಟ್ಟ. ನಾನು ಬೀದಿಲಿ ಭಿಕ್ಷೆ ಬೇಡಕ್ಕಾಗೋದಿಲ್ಲ ಪ್ರಭಾಕರ, ಕನಸಲ್ಲೂ ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ. ಅದಕ್ಕೆ ನೀನು ಹೋಗಬೇಕು ಸರ್, ಹೋಗಿ ಬಂದಿದ್ದೀರಿ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಒಂದ್ ನಿಮಿಷ ಶ್ರಾವಣಿ, ಹೂನ ಸರಿಗೆ ಮುಟ್ಟಿಸ್ತೀನಿ.
ನಾನ್ ಕೇಳದ್ನ ಹೂವ ಬೇಕು ಅಂತ ಅದೊಳಗೆ ಗಂಡ ಹೂ ಮುಟ್ಸೋದು ಅಪರಾಧನ. ಸುಮ್ನೆ ಪಿತ್ತ ನೆತ್ತಿಗೆಸ್ಬೇಡ, ಇಲ್ಲಿಂದ ಸುಮ್ನೆ ಹೊರಟೋಗ್ಬಿಡು. ಸಾವಣಿ